ವರುಣನ ಆರ್ಭಟಕ್ಕೆ ಬಾಳಿ ತೋಟಗಳು ಬಲಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತ್ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ಸುಮಾರು 80 ಎಕರೆ ಬಾಳಿ ತೋಟ ನಿನ್ನೆ ಸುರಿದಂಥ ಭಾರೀ ಮಳೆ ಗಾಳಿಗೆ ನಾಶವಾಗಿದೆ. ಈ ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂಥ ಪರಣ್ಣ ಮುನವಳ್ಳಿ ಅವರು ಆಗಮಿಸಿ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದಂಥ ಸುಮಿತ್ ಅವರು ಆಗಮಿಸಿ ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ರೈತರನ್ನು ಭೇಟಿ ನೀಡಿ ಯಾವ ರೀತಿ ಪರಿಹಾರವನ್ನು ನೀಡಬೇಕಾಗುತ್ತದೆಂದು ರೈತರ ಜೊತೆ ಚರ್ಚಿಸಿ ಮುಂದಿನ ದಿನಮಾನಗಳಲ್ಲಿ ಪರಿಹಾರವನ್ನು ನಾವು ನಿಮಗೆ ಸರ್ಕಾರದಿಂದ ನೀಡುತ್ತೇವೆಂದು ಭರವಸೆ ನೀಡಿದರು. ಹಾಗೂ ರೈತರು 1 ಎಕರೆಗೆ 2 ಲಕ್ಷ ರೂಪಾಯಿ ಒಂದು ನಮಗೆ ಪರಿಹಾರ ನಿಧಿಯನ್ನು ಕೊಡಬೇಕೆಂದು ರೈತರು ಕೂಡ ಅವರಿಗೆ ಒಂದು ಮನವಿಯನ್ನು ಮಾಡಿದರು. ಅಕಾಲಿಕ ಗಾಳಿ ಮಳೆಯಿಂದ ಒಟ್ಟು ತೋಟಗಳೆಲ್ಲ ಎಲ್ಲಾ ರೈತರು 85 ಎಕರೆ ಯಾವ ಉಳಿದಲ್ಲಿ ಎಲ್ಲ ಪೂರ್ಣ ಸಂಪೂರ್ಣವಾಗಿ ನಾಶವಾಗಿದೆ. ರೈತರಿಗೆ 2 ಎಕರೆಗೆ 2 ಲಕ್ಷ ರೂಪಾಯಿ ತರ ಇನ್ನೊಂದ್ 2 ತಿಂಗಳ ಬೆಳೆ ಬರೋದು ಕಟಾವ್ ಆಗ್ತಿತ್ತು. ಅಂತದೆಲ್ಲ ಪೂರ ಸುಮಾರು ಈ ಹನುಮನಹಳ್ಳಿ ಸುಮಾರು ಈ ಹನುಮನಹಳ್ಳಿ ನಿನ್ನೆ 9 ಗಂಟೆ ವೇಳೆದಾಗೆ ಗಾಳಿ ಬಿರುಗಾಳಿ ಆನೆಕಲ್ ಬಿದ್ದು ಹನುಮನಹಳ್ಳಿ ಏರಿಯಾದಾಗೆ ಸುಮಾರು 85 ಎಕರೆಯಿಂದ 90 ಎಕರೆ ಬಾಳೆ ತೋಟಗಳು 1 ತಿಂಗಳಿಗೆ ಕಟಾವ್ ಆಗ್ತಿತ್ತು. ಅಂತ ಮಾಲು ಎಲ್ಲ ಸೌರ್ನಾಶ ಆಗಿ ಅದರಲ್ಲಿ 1 ಗಿಡನೂ ಬರಲ್ಲ. ಎಲ್ಲ ರೈತರು 10 ಎಕರೆ 12 ಎಕರೆ 5 ಎಕರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ನಿನ್ನೆ 10 ನಿಮಿಷದಾಗೆ ಗಾಳಿ ಬಂದು ಎಲ್ಲ ಸಾಪಾಗಿತ್ತು. ಮುಂದೇನು 1 ಎಕರೆಗೆ 2 ಲಕ್ಷ ರೂಪಾಯಿ ಇದು ಪರಿಹಾರದ್ದು. 1 ಎಕರೆ ನಾವು ಕಟಾವ್ ಮಾಡಿದ್ರೆ ನಮಗೆ ಮಾಲ್ ಸಿಗೋದು 2 ಲಕ್ಷ ರೂಪಾಯಿ. ಆದ್ರೆ ಗೌರ್ಮೆಂಟ್ನವ್ರು ಏನ್ ತೀರ್ಮಾನ ತಗೊಳ್ತಾರೆ ತಗೊಂಡು ಪರಿಹಾರ ನಮಗೆ ಕೊಡ್ಬೇಕ್ರಿ. ಕೊಡ್ಲಿದ್ರೆ ಇಂದ ರೈತರು ಹೆಂಗ್ ಬದುಕ್ತಾರೆ? ನಿಮ್ಮ ಹೆಸರು ದುರ್ಗಾನಾಯ್ಕ. ಈಗ ಬಡವರು ಗುತ್ತಿಗೆ ಮಾಡ್ದವ್ರ ಅದಾರ, ಸಂತ ಓಡದವ್ರ ಅದಾರ, ರೈತರು ಈಗ ಹದಿನಾಲ್ಕರಾಗ ಮಳೆ ಅಕಾಲಿಕ ಮಳೆ ಬಂದು ಮತ್ತ ಆವಾಸ ಅವಾಗಿದ್ದ ಸ್ಕೇಲ್ ಅದು 13,500 ರೂಪಾಯಿ ಕೇಂದ್ರ ಸರ್ಕಾರ, 13,500 ರೂಪಾಯಿ ರಾಜ್ಯ ಸರ್ಕಾರ ಕೂಡಿ 1 ಎಕರೆಗೆ 25,000 ರೂಪಾಯಿ ಕೊಟ್ಟರು. ಅವಾಗೇನು 15 ನಿಮಿಷ ಆಣೆಕಲ್ಲು ಮಳೆ ಬಂತಲ್ಲ ಹತ್ತಕ್ಕೆ 50% ಲಾಸ್ ಆಗಿದೆ.